ಗಣಿತದ ಕ್ರಿಯೆ ವಿನ್ಯಾಸ ಸರಣಿ ಪೂರ್ಣಗೊಳಿಸಿ ಅನ್ನೋ ಚಟುವಟಿಕೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ಇಲ್ಲಿ ಒಂದು ಕೆಂಪು ಬಿಲ್ಲೆ ಇಟ್ಟಿನಿ ನಾನು ಆಮೇಲೆ ನೀಲಿ ಕಲರ್ ಬಿಲ್ಲೆ ಇಟ್ಟಿನಿ ಆಮೇಲೆ ಮತ್ತೆ ಕೆಂಪು ಬಿಲ್ಲೆ ಇಟ್ಟಿನಿ ಮತ್ತೆ ಇಲ್ಲಿ ನೀಲಿ ಕಲರ್ ಬಿಲ್ಲೆ ಇಟ್ಟಿನಿ ಇಲ್ಲಿ ಇಡಲ್ಲ ಇದುಕ್ತೀನಿ ಆಮೇಲೆ ಮತ್ತೆ ಇಲ್ಲಿ ನೀಲಿದು ಇಡ್ತೀನಿ ಮತ್ತೆ ಇಲ್ಲಿ ಕೆಂಪು ಇಡ್ತೀನಿ ಮತ್ತೆ ಇಲ್ಲಿ ನೀಲಿದು ಇಡ್ತೀನಿ ಹಾಗಂದ್ರೆ ನಾನು ಇಲ್ಲಿ ನಡಕ ಯಾ ಕಲರ್ ಇಡಬೇಕಾಗಿತ್ತು ಕೆಂಪು ಹಾ ನೋಡಿ ಇದು ವಿನ್ಯಾಸ ರಚನೆ ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿ ಇಲ್ಲಿ ಕೆಂಪು ಬಣ್ಣ ನೀಲಿ ಬಣ್ಣ ಮತ್ತೆ ಏನು ಬಣ್ಣ ಬಂತು ಕೆಂಪುದೇ ಬಂದತೆ ಮತ್ತೆ ನೀಲಿದೇ ಬಂದತೆ ಹೌದಾ ಹಾಗಂದ್ರೆ ನೀಲಿ ಆದ್ಮೇಲೆ ಬರಬೇಕಾಗಿರೋದು ಕೆಂಪು ಬರಬೇಕಾಗಿರೋದು ಕೆಂಪು ಬಣ್ಣದ ಬಿಲ್ಲೆ ಅಂತ ನೀವು ಬರಿಬೇಕಾಗುತ್ತ ಇದರಂಗನೆ ಹಿಂಗ ರೌಂಡ್ ಹಾಕಿ ಅದಕ್ಕೆ ಕೆಂಪು ಬಣ್ಣ ತುಂಬಬೇಕು ನಿಮ್ಮ ಬುಕ್ಕುದಾಗ ಹೌದಾ ಮತ್ತೆ ಬೇರೆ ವಿನ್ಯಾಸ ಮಾಡೋಣ ಇಲ್ಲಿ ನೋಡಿ ಇಲ್ಲಿ ಒಂದು ಮಣಿ ಇಟ್ಟಿನಪ್ಪ ಅದು ಕೆಂಪು ಬಣ್ಣದ ಐತೆ ಇಲ್ಲಿ ಒಂದು ಹಸಿರು ಬಣ್ಣದ ಬಿಲ್ಲೆ ಇಟ್ಟಿನಿ ಮತ್ತೆ ಕೆಂಪು ಬಣ್ಣದ ಮಣಿ ಇಟ್ಟಿನಿ ಮತ್ತೆ ಹಸಿರು ಬಣ್ಣದ ಹಿಂಗ ಇಡ್ತೀನಿ ಹಾಗಂದ್ರೆ ಇಲ್ಲಿ ನಡಕ ಏನು ಇಡಬೇಕು ಹಸಿರು ಬಣ್ಣದ ಏನದು ಗ್ರೀನ್ ಗ್ರೀನ್ ಕಲರ್ ಬಿಲ್ಲೆ ಅನ್ಬೇಕು ಅದನ್ನ ಗ್ರೀನ್ ಕಲರ್ ನೋಡುಗ ಗ್ರೀನ್ ಕಲರ್ ಮತ್ತೆ ಇದರ ಮುಂದೆ ಕೆಂಪು ಆಲ್ರೆಡಿ ಐತಿ ಮಣಿ ಹಸಿರು ಕಲರ್ ಬಿಲ್ಲೆನೆ ಇಡಬೇಕು ಹಸಿರು ಕಲರ್ ಬಿಲ್ಲೆನೆ ಇಡಬೇಕು ಇದು ವಿನ್ಯಾಸ ರಚ